ಸಿದ್ಧಾರೂಢ ಸದ್ಗುರುವಿನ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ, ಉದ್ಧಾರಾದೆವು ನಿಮ್ಮಿಂದೆ, ನೀವೀ ಲೋಕಕ್ಕೆ ಬಂದಿಂದೆ, ನಿಮ್ಮ ದರ್ಶನವಾದಿಂದೇ ನಿಮ್ಮ ಪಾದಕ ಬಿದ್ದಿಂದೆ, ನಿಮ್ಮ ವಾಕ್ಯವ ಕೇಳಿಂದೆ ಸಂಶಯವೆಲ್ಲ ಅಳಿದಿಂದೆ, ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ, ಸಿದ್ಧಾರೂಢರ ಶೃಂಗಾರ ನೋಡಲು ದುಃಖವು ಪರಿಹಾರ, ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು, ಸಿದ್ಧಾರೂಢ ಭಗವಂತ ಭೂಮಿಗೆ ಇಳಿದನು ಬೇಕಂತ, ಸಿದ್ಧಾರೂಢ ಎಂಥಾತ ಬೇಡಿದ ವರಗಳ ಕೊಡುವಾತ ಅಂಥೇಳಿ ಎಷ್ಟು ಕೊಂಡಾಡೋದು ಸಿದ್ಧಾರೂಢನನ್ನು, ಅವನ ಮ್ಯಾಲೆ ಎಷ್ಟು ಪ್ರೀತಿ ಭಕ್ತರದು, ಭಕ್ತರ ಮ್ಯಾಲೆ ಅವನಿಗೆ ಎಷ್ಟು ಪ್ರೀತಿ, ಸಿದ್ಧಾರೂಢ ಅಪ್ಪಗಳದು ಒಂದೊಂದು ಹೆಜ್ಜಿನ ಒಂದೊಂದು ಲೀಲೆ, ಒಂದು ಮಾತು ಹೇಳಿದ್ದಾರೆ ಏನಂತಂದ್ರೆ, ಪವಾಡ ಅನ್ನೋದು ಜ್ಞಾನದ ಕೆಲಸ ಅಲ್ಲಂತ, ಮೋಕ್ಷಕ್ಕೆ ದಾರಿನೂ ಅಲ್ಲಂತ, ಆದರೆ ನಮ್ಮಂಥ ಪಾಮರರಿಗೆ ಅಧ್ಯಾತ್ಮದ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಲೀಲೆಗಳನ್ನು ಮಾಡಿದರು, ಪವಾಡಗಳನ್ನು ಮಾಡಿದರು, ಇಷ್ಟು ತಿಳ್ಕೋಬೇಕು. ಸಿದ್ಧಾರೂಢಪ್ಪಗಳು ಒಂದು ಸಾರಿ ಶಿವರಾತ್ರಿ ಜಾತ್ರೆ ಬಂದಿತ್ತಂತ, ಜೋರು ಜ್ವರ ಬಂದುಬಿಟ್ಟು ಅಂತ, ಅವರಿಗೆ ಹೇಳಕ್ಕೆ ಬರೋದಷ್ಟು ಜ್ವರ ಬಂದುಬಿಟ್ಟು, ಭಕ್ತರಿಗೆ ಚಿಂತೆ ಹತ್ತು, ಜಾತ್ರೆ ಬಂದತಿ, ಸಿದ್ಧಾರೂಢಪ್ಪಗಳು ಮಲ್ಕೊಂಡಾರ ಹೆಂಗಿನ್ನು ಅಂಥೇಳಿ, ಎಲ್ಲರೂ ಬರೋರು ಲಗುನ ಆರಾಮಾಗ್ರಿಯಪ್ಪ ಅನ್ನೋರು, ಇಲ್ಲಪ್ಪ ಶರೀರ ತನ್ನ ಪ್ರಾರಬ್ಧವನ್ನು ಕಳೆಯಾಕತ್ತತಿ ಅನ್ನೋರವರು. ಆವಾಗ ಭಾಳ ಭಕ್ತರು ನೀವು ಆರಾಮಾಗ್ರಂದಿದ್ದಕ್ಕೆ ಒಂದು ಮಾತು ಹೇಳಿದ್ರಂತ ಏನಂದ್ರೆ, ನನ್ನ ಜ್ವರ ಯಾರು ನೀವು ತಗೊಳಕ್ಕೆ ತಯಾರಿದ್ರೆ ನನ್ನ ಜ್ವರ ಕಡಿಮೆ ಅಕ್ಕ ನೋಡಪ್ಪ ಅಂತ ಹೇಳಿದ್ರು ಅವರು. ಕೆಲವು ಮಂದಿ ವಿಚಾರ ಮಾಡಕತ್ತರು, ಕೆಲವು ಮಂದಿ ಹಿಂದೆ ಸರಿದ್ರು. ಅಷ್ಟರೊಳಗೆ ಒಬ್ಬ ಭಕ್ತ ಬಂದವನ, ಸಿದ್ಧಾರೂಢಪ್ಪಗಳ ಕಾಲಿಗೆ ನಮಸ್ಕಾರ ಮಾಡಿಯಪ್ಪ, ನಿಮಗೆ ಬಂದಂತಹ ಜ್ವರವನ್ನು ನನಗೆ ಕೊಡ್ರಿ, ನಾ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ಅಂದ. ನೋಡಪ್ಪ ಮತ್ತು ಭಾಳ ತ್ರಾಸ ಐತಿ ಅಂದ್ರವ್ರು, ಯಪ್ಪ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಿಮ್ಮ ಜ್ವರವನ್ನು ನನಗೆ ಕೊಡ್ರಿ ಅಂದವ. ಆವಾಗ ಇನ್ನೇನು ಜ್ವರ ಕೊಡಬೇಕಂತ ಅನ್ನಕತ್ತಿದ್ರು, ಆವಾಗ ಆ ಭಕ್ತ ಹೇಳಿದ ಏನಂದ್ರೆ, ಯಪ್ಪ ನಾ ಜ್ವರ ತಗೋತೀನಿ, ಆದರೆ ನಂದೊಂದು ಕಂಡೀಷನ್ ಐತಂದ್ರು, ಕರಾರೈತಂದ. ಏನಂತ ಕೇಳಿದರು, ಏನಿಲ್ಲ ನನಗೆ ನೀವು ಜಾತ್ರೆದು ಎಲ್ಲ ಮುಗಿದ ಮ್ಯಾಲ ಒಂದು ವರ ಕೊಡ್ಬೇಕು ನೀವು ಅಂದ. ಸಿದ್ಧಾರೂಢ ಸಂತೋಷದಿಂದ ಹ್ಞೂ ಅಂದ್ರೆ, ನಿನಗೆ ವರ ಕೊಡ್ತೇನಪ್ಪ ನಾನು ಅಂಥೇಳಿ ಅವನ ತಲೆ ಮೇಲೆ ಕೈ ಇಟ್ಟರು, ಅವ್ರಿಗಿದ್ದಿದ್ದ ಜ್ವರ ಎಲ್ಲ ಹೋಗಿಬಿಡ್ತು, ಹಾಸಿಗೆ ಮ್ಯಾಲೆ ಮಲ್ಕೊಂಡ, ತಂಡಿ ಹತ್ತಾಕತ್ತು, ತ್ರಾಸ ಹಾಕತ್ತು, ಎಷ್ಟು ತೊಂದರೆ ಆದರೂ ಸಹಿತ ಮುಸುಕ ತೆಗಿಲಿಲ್ಲ ಅವನು, ಯಾಕಂತಂದ್ರೆ ನನಗೆ ತ್ರಾಸಾಗಕತ್ತಿದ್ದು ನೋಡಿ ಮತ್ತು ಅಪ್ಪುಗಳಿಗೆ ಚಿಂತೆ ಬೇಡ ಅಂಥೇಳಿ. ಸಿದ್ಧಾರೂಢರ ಜಾತ್ರೆ ಕಾರ್ಯಕ್ರಮದೊಳಗೆ ಇರ್ತಿದ್ರು, ಕರೆ ಅವ್ರ ಲಕ್ಷ ಎಲ್ಲ ಇವನ ಕಡೆನೇ ಇರ್ತಿತ್ತು. ಭಕ್ತರಿಗೆ ಹೇಳ್ತಿದ್ರು, ಅವಾಗ ನೀರು ಬೇಕೇ ನೋಡಪ್ಪ, ಊಟ ಕೊಟ್ಟಿರಲಿ ನೋಡಪ್ಪ, ಅವಾಗೇನಾರ ಚಹಾ ಬೇಕೇ ನೋಡಪ್ಪ, ಬರೇ ಅವನ ಚಿಂತೆನೇ ಮಾಡೋರು. ಮುಂಜಾನೆ ಒಂದ್ಸಾರಿ ಸಂಜೆಗೆ ಒಂದ್ಸಾರಿ ಬಂದು ಅವಾಗ ಭೇಟಿಯಾಗವ್ರು, ಏನು ಚಿಂತೆ ಮಾಡಬೇಡಪ್ಪ ಅಂತ ಹೇಳೋರು. ಜಾತ್ರೆ ಎಲ್ಲ ಮುಗೀತು, ಕೌದಿ ಪೂಜೆನೂ ಮುಗೀತು. ಕೌದಿ ಪೂಜಾ ಮುಗಿಸಿದವರ ಸಿದ್ಧಾರೂಢಪ್ಪಗಳು ಅವನ ಹಂತಕ್ಕೆ ಬಂದ್ರಂತ, ತಮ್ಮ ತೊಡಿ ಮೇಲೆ ಅವನ ತಲೆ ಇಟ್ಕೊಂಡು ಕೈ ಆಡ್ಸಕತ್ತರಂತ. ನೋಡಪ್ಪ ತಮ್ಮ, ಇವತ್ತು ಜಾತ್ರೆ ಮುಗೀತು,
ನಾನು ಕೆಲಸ ಮುಗೀತಪ್ಪ ಅಂತ ಇಷ್ಟು ಅಂದಿದ್ರಂತ ಅವ ಕಣ್ಣೀರು ಹಾಕಕತ್ತ. ಯಾಕೆ ಕಣ್ಣೀರು ಹಾಕಕತ್ತೀಪ ಅಂದರು. ಯಪ್ಪ ಮತ್ತು ನೀವು ನನಗೆ ಮಾತು ಕೊಟ್ಟಿದ್ದಿರಿ ಒಂದು ವರ ಕೊಡ್ತಾನಂತೇಳಿ ಜಾತ್ರೆ ಮುಗಿದ ಮೇಲೆ. ಹೌದಲ್ಲ, ನಿನಗೇನು ಬೇಕು ವರ ಕೇಳಂದರು. ಏನು ವರ ಕೇಳಿದ ಅಂತಂದ್ರೆ, ಯಪ್ಪ ನೀವು ಹೊಳ್ಳಿ ಮತ್ತು ಒಂದು ಜ್ವರ ತೊಗೋಬಾರ್ದು ಅಂತ ಹೇಳಿಬಿಟ್ಟ. ನೋಡ್ರಿ ಏನು ಕೇಳ್ತಾ ಅಂತ ಎಲ್ಲರೂ ತಿಳ್ಕೊಂಡಾರ. ಮತ್ತು ಹೊಳ್ಳಿ ನೀವು ಜ್ವರ ತೊಗೋಬೇಡ್ರಿ, ಜ್ವರ ನನಗೇ ಇರಲಿ. ಎಷ್ಟು ಅಜ್ಜನ ಮೇಲೆ ನಮಗೆ ಪ್ರೀತಿ. ಸಿದ್ಧಾರೂಢರು ಆನಂದ ಬಾಷ್ಪಗಳನ್ನು ಸುರಿಸಿ ಹೇಳಿದ್ರಂತೆ, ನಿಮ್ಮಂತಹ ಭಕ್ತರು ಇದ್ದಿದ್ದಕ್ಕನ ಸಿದ್ಧಾರೂಢನ ಕೀರ್ತಿ ಜಗತ್ತಿಗಿನ ಹಬ್ಬೈತಿಪ ಅಂತ ಹೇಳಿದ್ರಂತೆ. ಭಕ್ತರ ಪ್ರೀತಿ ಸದ್ಗುರುನಾಥನ ಮೇಲೆ, ಸದ್ಗುರುನಾಥನ ಪ್ರೀತಿ ಭಕ್ತರ ಮೇಲೆ, ಸಿಟ್ಟನೇ ಇಲ್ಲ. ಆವಾಗ ಅವಾಗ ಆಶೀರ್ವಾದವನ್ನು ಮಾಡಿದ್ರಂತೆ, ಯಪ್ಪ ಆ ಜ್ವರದ ಅವಧಿನ ಮುಗದ ತಿನ್ನ, ನಿನಗೂ ಇಲ್ಲ ನನಗೂ ಇಲ್ಲ, ಆರಾಮಾಗಿ ಕೇಳು ಅಂತೇಳಿ ಕೈಯಾಡಿಸಿ ಮಲಗೀಶರಂತ. ಬೆಳಗ್ಗೆ ಆಗೋ ಮಟ್ಟ ಅಂದರೆ ಆ ಭಕ್ತ ಆರಾಮಾಗಿದ್ದ. ಎಷ್ಟು ಲೀಲೆಗಳನ್ನು ಮಾಡಿ ತೋರಿಸಿದ್ರು ಹುಬ್ಬಳ್ಳಿ ಒಳಗೆ. ಅಂತಹ ಮಹಾತ್ಮರನ್ನು ನೆನೆಸ್ಬೇಕಂದ್ರೆ ಪುಣ್ಯ ಮಾಡ್ಬೇಕು ನಾವೆಲ್ಲರೂ ಸಹಿತ. ಒಂದು ಸರಿ ಏನಾಗಿತ್ತಂದ್ರೆ, ಬ್ಯಾಡಗಿಯಿಂದ ಎರಡು ಟ್ರಕ್ ತುಂಬ ಕೆಂಪು ಮೆಣಸಿನಕಾಯಿ ಮಟ್ಟಕ್ಕೆ ಭಿಕ್ಷಾ ಮಾಡಿ ಒಬ್ಬ ಭಕ್ತಗೆ ಹೇಳಿ ಆ ಟ್ರಕ್ನ್ಯಾಗ ಕೊಟ್ಟು ಕಳಿಸಿದ್ರಂತ. ಆ ಭಕ್ತ ಏನು ಮಾಡಿಬಿಟ್ಟ ಅಂದರೆ, ಆ ಎರಡೂ ಟ್ರಕ್ ಮೆಣಸಿನಕಾಯಿ ಹುಬ್ಬಳ್ಳಿ ಎ ಪಿ ಎಂ ಸಿಯಾಗ ಮಾರಿ ತನ್ನ ಮಗಳ ಮದುವೆ ಮಾಡಿಬಿಟ್ಟಂತ. ಮುಂದೆ ಶಿವರಾತ್ರಿ ಜಾತ್ರೆಗೆ ಬ್ಯಾಡಗಿ ಭಕ್ತರು ಬಂದರು. ಸಿದ್ಧಾರೂಢಪ್ಪಗಳಿಗೆ ಭೇಟಿ ಆದರು, ನಮಸ್ಕಾರ ಮಾಡಿದರು. ಯಪ್ಪ ಎರಡು ಟ್ರಕ್ ಮೆಣಸಿನಕಾಯಿ ಕೊಟ್ಟು ಕಳಿಸಿದ್ವಿ, ಮಟ್ಟಕ್ಕೆ ಮುಟ್ಟಿದ್ವರೆ ಅಂತ ಕೇಳಿದರು. ಯಾರು ಕೈ ಕಳಿಸಿದ್ರಪ್ಪ ಅಂತ ಕೇಳಿದರು. ಅವನ ಹೆಸರು ಹೇಳಿದರು. ಆವಾಗ ಅವನು ಕರೀಸ್ರಂತ. ಅವನು ಕರೆಸ್ಬಿಡ್ದ ಅವನಿಗೆ ಗೊತ್ತಾತ ಬ್ಯಾಡಗಿ ಮಂದಿ ಸಿದ್ಧಾರೂಢರಂತ ಕುಂತಿದ್ರು. ಅದನ್ನು ಕೇಳೋಕೆ ಕರೆದಾರಂತ ಗೊತ್ತಾಗಿ ಅಜ್ಜವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮೊದಲೇ ಹೇಳಿಬಿಟ್ಟ ಭಕ್ತ ಏನಂತಂದ್ರೆ, ಯಪ್ಪ ನನ್ನ ಮಗಳದು ಮದುವೆಗೆ ರೊಕ್ಕ ಕಡಿಮೆ ಬಿದ್ದಿದ್ದು ರೀ, ಆಕಿದ ಒಂದು ಬಾಳೆದಂಡಿಗೆ ಹಚ್ಚಬೇಕಾಗಿತ್ತು, ಮೆಣಸಿನಕಾಯಿ ಮಾರಿ ಮದುವೆ ಮಾಡಿದ್ರಿ ಅಂತಂದ. ಸಿದ್ಧಾರೂಢಪ್ಪಗಳು ಅವನ ಮೇಲೆ ಸಿಟ್ಟು ಆಗಲಿಲ್ಲ. ಅವಾಗ ಸಂತೋಷದಿಂದ ಅಂತ್ಯ ಕುಂಡ್ರಿಸಿ ಕೇಳಿದ್ರಂತ, ಮದುವೆ ಚಲೋ ಆತಿಲ್ಲಪ್ಪ, ಚಲೋ ಆತು, ಏನು ತೊಂದರೆ ಆಗಲಿಲ್ಲಪ್ಪ, ಏನು ತೊಂದರೆ ಆಗಿಲ್ಲ, ಆತು ಬಿಡಪ್ಪ ಹೋಗಲಿ, ಇಲ್ಲಾದರೂ ಕಲ್ಯಾಣ ಕಾರ್ಯಕ್ಕೆ ಉಪಯೋಗ ಆಗ್ತಿತ್ತು, ಅಲ್ಲೂ ಕಲ್ಯಾಣ ಕಾರ್ಯಕ್ಕೂ ಉಪಯೋಗ ಆಗೈತಿ, ಏನು ಚಿಂತೆ ಮಾಡಬೇಡಪ್ಪ ಅಂತ ಅವಾಗ ಹೇಳಿ ಕಳಿಸಿದ್ರಂತ. ಬ್ಯಾಡಗಿ ಮಂದಿಗೆ ಹೇಳಿದ್ರಂತ ಏನಂದ್ರೆ, ನೀವು ಕಳಿಸಿರುವಂತಹ ಮೆಣಸಿನಕಾಯಿಯನ್ನು ನಾವು ಪ್ರಸಾದಕ್ಕೂ ಉಪಯೋಗ ಮಾಡ್ತಿದ್ವಿಪ್ಪ, ಯಾರು ಅದನ್ನು ಖರೀದಿ ಮಾಡಿದರೂ ಸಹಿತ ಪ್ರಸಾದಕ್ಕೆ ಉಪಯೋಗ ಮಾಡ್ತಾರೆ ಹೊರತಾಗಿ ಮತ್ತೆ ಅದಕ್ಕೂ ಉಪಯೋಗ ಮಾಡೋದಿಲ್ಲ. ಅದಕ್ಕಾಗಿ ನಿಮ್ಮದು ಪುಣ್ಯ ಏನು ಕುಗ್ಗುದಿಲ್ಲಪ್ಪ, ನಿಮಗಿನ್ನೂ ಹೆಚ್ಚಿನ ಆಶೀರ್ವಾದನ ಸದ್ಗುರುನಾಥಂದ ಅಕ್ಕತಿ ಅಂತೇಳಿ ಕರೆ ಹೇಳಿ ಕಳಿಸಿದಂಥ ಮಹಾತ್ಮರು ಸಿದ್ಧಾರೂಢರು. ಮೆಣಸಿನಕಾಯಿ ಎಲ್ಲೋ ಮಾರಿ ತಾ ಉಪಯೋಗ ಮಾಡಿಕೊಂಡ ಅಂಥೇಳಿ ಅವನ ಮೇಲೆ ಸಿಟ್ಟು ಬರಲಿಲ್ಲ. ನಮ್ಮ ಮನೆಯೊಳಗೆ ನಮ್ಮ ಸಂಬಂಧಿಕರನ್ನ ಏನೋ ಒಂದು ತಪ್ಪು ಮಾಡಿದರೆ ನಮಗೆ ಎಷ್ಟು ಸಿಟ್ಟು ಬರ್ತೈತಿ. ಅಂಥ ಅದರೊಳಗೆ ಒಬ್ಬ ಭಕ್ತ ಎರಡು ಟ್ರಕ್ ಮೆಣಸಿನಕಾಯಿ ಮಾರಿದ್ರೂ ಸಹಿತ ಸಿಟ್ಟಾಗಲಾರ್ದ ಅವಾಗ ಆಶೀರ್ವಾದವನ್ನು ಮಾಡಿ ಕಳಿಸಿದರು ಸಿದ್ಧಾರೂಢರು. ಒಬ್ಬ ಭಕ್ತ ಜಾತ್ರೆಗೆ ಬಂದವ ಏನು ಮಾಡಿದ್ದ ಅಂತಂದ್ರೆ, ಒಂದು 10 ಚಲೋ ಚಲೋ ತಾಟ ತನ್ನ ಕಂಬಳಿ ಒಳಗೆ ಸುತ್ತಿಟ್ಕೊಂಡಿದ್ದಂತ. ತುಡುಗು ಮಾಡಿಕ್ಯಾರ ಮಠದಾಗಿನ್ನು ಯಾರಿಗೂ ಗೊತ್ತಾಗಿಲ್ಲ. ಎಲ್ಲರ ಜೋಡಿ ತಾನೂ ಊಟಕ್ಕೆ ಕುಂತಾನ. ದೊಡ್ಡ ಅಡುಗೆ ಮನೆಯೊಳಗೆ ಓಂ ನಮಃ ಶಿವಾಯ ಅಂತೇಳಿ ಕರೆ ಎಲ್ಲರೂ ನಾಮವನ್ನು ಉಚ್ಚಾರ ಮಾಡಕತ್ತಾರೆ. ಸಿದ್ಧಾರೂಢರ ಮ್ಯಾಲೆ ಕುಂತಾರೆ. ಎಲ್ಲರಿಗೂ ತಾಟ ಕೊಟ್ಕೊತ ಕೊಟ್ಕೊತ ಬರಾತಿದ್ರು. ಯಾವ ಕಂಬಳಿ ಒಳಗೆ ತಾಟ ಇಟ್ಕೊಂಡು ಕುಂತಿದ್ದಲ್ಲ ಅವನ ಅಂತ್ಯಕ್ಕೆ ಬರ್ಬಿಡ್ದ ಆ ಭಕ್ತಿಗೆ ಹೇಳಿದ್ರಂತ, ಅವಾಗ ತಾಟ ಕೊಡಬೇಡ ಅಂತ ಹೇಳಿದ್ರಂತವ್ರು. ತಾಟ ಕೊಡಬೇಡ ಅಂದ ಕೂಡಲೇ ಯಾಕಪ್ಪ ಅಂತ ಕೇಳಿದವ. ಏನಿಲ್ಲಪ್ಪ, ಎಲ್ಲ ಭಕ್ತರು ಏನು ಮಾಡ್ತಾರಂದ್ರೆ ಮಠದಾಗಿನ ತಾಟ್ನ್ಯಾಗ ಉಂಡು ಹೊಕ್ಕರು. ಆ ಭಕ್ತ ಸ್ವಲ್ಪ ವಿಶೇಷದ ನಾವು, ಯಾಕಂತಂದ್ರೆ ತನ್ನ ಸ್ವಂತ ಮನೆಯಿಂದ ತಾಟ ತೊಗೊಂಡು ಬಂದ ನಾವು ಊಟ ಮಾಡೋಕ್ಕೆ. ತನಗೆ ಒಬ್ಬಗ ಅಲ್ಲ, ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ತನ್ನ ಬಂಧು ಬಳಗಕ್ಕೆ ಸಹಿತ ಕೊಡಾಕೆ 12 ತಾಟ ತಂದಾನು ಅಂತ ಹೇಳಿದರು. ಅಷ್ಟು ಅನುಗುಡ್ದ ನಾ ಮಾಡಿದ ತಪ್ಪು ಸದ್ಗುರುನಾಥಗೆ ಗೊತ್ತಾಗೈತೆ ಅಂತೇಳಿ ತಿಳ್ಕೊಂಡು
ಕಂಬಳಿ ಒಳಗೆ ಸುತ್ತಿಟ್ಕೊಂಡಂಥ ತಾಟುಗಳನ್ನು ಸಿದ್ಧಾರೂಢರ ಶ್ರೀಚರಣಕ್ಕೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿ ಕಣ್ಣೀರು ಹಾಕಕತ್ತಂತ. ಸಿದ್ಧಾರೂಢಪ್ಪುಗಳಂದರು, ನಿನ್ನ ಪ್ರಾರಬ್ಧ ಐತಪ್ಪ, ಹಂಗೆ ನಿನ್ನ ಬಡತನಕ್ಕೆ ಹಂಗೆ ಮಾಡಿದಿ, ಏನು ಚಿಂತೆ ಮಾಡಬೇಡಪ್ಪ, ನಿನಗೆ ಚಲೋ ಆಗ್ತೈತಿ. ಇನ್ನೊಮ್ಮೆ ಇಂಥ ಕೆಲಸ ಮಾಡ್ದಂಗೆ ನಿನ್ನ ಸ್ಥಿತಿ ನನ್ನ ಸುಧಾರಣೆ ಆಗಲಿ ಅಂತ ಹೇಳಿಕರ ಅವಂಗೆ ಆಶೀರ್ವಾದವನ್ನು ಮಾಡಿ ಕಳಿಸಿದಂಥ ಮಹಾತ್ಮರು ಸಿದ್ಧಾರೂಢರು. ಅದಕ್ಕಾಗಿ ಪ್ರಾರಬ್ಧದಿಂದ ಕಷ್ಟನೂ ಬರಬಹುದು, ಸುಖನೂ ಬರಬಹುದು, ಆದರೆ ಗುರುಕೃಪಾ ಅನ್ನೋದು ವಿಶೇಷವಾಗಿ ಬೇಕಿರ್ತದೆ. ಅದಕ್ಕಾಗಿ ಅಂತಹ ಗುರುಕೃಪೆಯನ್ನು ನಾವು ಪಡ್ಕೊಳ್ಳೋಣ. ಸದ್ಗುರು ಸಿದ್ಧಾರೂಢರ ಸ್ಮರಣೆಯನ್ನು ಮಾಡಿ ನಾವೆಲ್ಲರೂ ಸಹಿತ ಪುಣ್ಯಾತ್ಮರಾಗೋಣ. ನಮ್ಮ ಮೇಲೆ ಯಾವಾಗಲೂ ಸಹಿತ ಸದ್ಗುರುನಾಥನ ಕೃಪಾದೃಷ್ಟಿ ಇರಲಿ ಅಂತೇಳಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ವಾಕ್ಪುಷ್ಪವನ್ನು ಸದ್ಗುರುನಾಥನ ಶ್ರೀಚರಣಕ್ಕೆ ಅರ್ಪಣೆ ಮಾಡೋಣ.